ಇವರು ಬಂದು ಅವರು ವೈಯಕ್ತಿಕವಾಗಿ ಹುಟ್ಟಿದಬ್ಬ ಆಚರಣೆ ಮಾಡಿದರೆ ಅದಕ್ಕೆ ನಮ್ದೇನು ವಿರೋಧ ಇಲ್ಲ. ಅದು ಅವರು ವೈಯಕ್ತಿಕ ಹುಟ್ಟಿದಬ್ಬ, ಅದು ಪಕ್ಷದ್ದಿರಲ್ಲ. ಆರೋಗ್ಯ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಅವ್ರಿಗೆ ಸ್ನೇಹಿತರಿರ್ಬೋದು, ಬಂದಿರ್ಬೋದು, ಅದರಲ್ಲಿ ನಮ್ದೇನು ತಕ್ಕರ ಇಲ್ಲ. ಬಟ್ ಘೋಷಣೆ ಮಾಡೋಂಥದ್ದು ಇಲ್ಲ, ಘೋಷಣೆ ಮಾಡಿಲ್ಲ ಅಂತ ಅನ್ಕೊಂತೀನಿ ನಾನು. ಏನು ಅವ್ರ್ಯಾರು ಘೋಷಣೆ ಮಾಡೋಕ್ಕೆ ಅಂತ ನಾನು ಮೊದಲಿಂದನೇ ಕ್ವಶನ್ ಮಾಡ್ತಾನೆ ಇದ್ದೀನಿ. ನಿಮ್ಮ ಮಾಧ್ಯಮ ಪ್ರಕಾರ ಬಂದು ಅವರು ವೈಯಕ್ತಿಕ ಹಣ ಖರ್ಚು ಮಾಡಿ ಹುಟ್ಟಿದಬ್ಬ ಮಾಡಿದ್ರೆ ಯಾರದೇನು ವಿರೋಧ ಇರ್ತದೆ ಸರ್? ಯಾರದೇನು ವಿರೋಧ ಇಲ್ಲ, ಅವರು ಮಾಡೋಕ್ಕೆ ಸ್ವತಂತ್ರರಿದ್ದಾರೆ. ಅದು ಬಿಟ್ಟರೆ ಟಿಕೆಟ್ ಘೋಷಣೆ ಮಾಡೋಂಥದ್ದು ಅವ್ರು ಸುಮ್ಮನೆ, ಅದು ಸುಮ್ಮನೆ ನಾವು ಸ್ಟೇಜ್ ಮೇಲೆ ಜನ ನೋಡ್ಬಿಟ್ಟು ಏನು ಮಾಡಿದಾರೋ ಅದೇನೋ ನನಗೆ ಗೊತ್ತಿಲ್ಲ. ಅದನ್ನು ಇವಾಗಲೇ ನಮ್ಮ ಸಂಬಂಧಪಟ್ಟ ವರಿಷ್ಠರು ಕೂಡ ಆ ಥರ ಇವರು ಕೆಲವರೆಲ್ಲ ಬಂದು ಮಾತಾಡ್ತಾರೆ ತಿಳಿಸಿದ್ದೀನಿ. ಅವರು ಆಕಾಂಕ್ಷಿ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ, ಅದೆಲ್ಲ ತಪ್ಪಿಲ್ಲ ಸರ್. ಪಕ್ಷಕ್ಕೆ ಸೇರಿದ್ದಾರೆ, ಓಡಾಡ್ತಾ ಇದ್ದಾರೆ. ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಾನೇ ಎಮ್ ಎಲ್ ಎ ಅಂತ ಹೇಳೋದು ಅದು ಯಾವ ಪಕ್ಷದಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಬಿ ಜೆ ಪಿಲಿ ಆ ಥರ ಕೊಟ್ಟಿದ್ರೆ ಟಿಕೆಟ್ ಕೊಟ್ಟರೆ ಘೋಷಣೆ ಮಾಡಿದ್ರೆ ನಾವು ಕೂಡ ಕೆಲಸ ಮಾಡಬೇಕಾಗ್ತದೆ, ನಮಗೆ ಕೊಟ್ಟರೆ ಅವ್ರು ಕೆಲಸ ಮಾಡಬೇಕಾಗ್ತದೆ. ಆ ಥರ ಅವರು ಹೇಳಿದ್ರೆ ಅವ್ರಿಗೆ, ಯಾಕಂದರೆ ಅವರು ಅನುಭವಿಸ್ತಿದ್ದಾರೆ. 2 ಸತಿ ಗೆದ್ದಿದ್ದಾರೆ, 1 ಸತಿ ಶಾಸಕರಾಗಿದ್ದಾರೆ. ಪಕ್ಷದಲ್ಲಿ ಫಸ್ಟು ನಮ್ಮ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕೊಡ್ತೀನಿ ಅಂತೇನು ಆಶ್ವಾಸನೆ ಕೊಟ್ಟೇನು, ಪಕ್ಷ ಏನು ಅವ್ರನ್ನ ಇನ್ವೈಟ್ ಮಾಡಿಲ್ಲ. ಬಟ್ ಏನಂದರೆ ಇವರು ಮುಂದತ್ನಂ ಸರ್ ಮತ್ತು ನಮ್ಮ ಸುಧಾಕರ್ ಅವ್ರನ್ನ ಕರ್ಕೊಂಬಂದಿರ್ಬೋದು. ಬಟ್ ಅವರು ಏನು ಅವರ ಸ್ವಾರ್ಥದಿಂದ ಕರ್ಕೊಂಡಿದ್ದಾರೋ ಅಥವಾ ಇವರು ಏನು ಹೇಳಿ ಬಂದಿದ್ದಾರೋ ಗೊತ್ತಿಲ್ಲ. ಆಶ್ವಾಸನೆ ಕೊಟ್ಟು ಯಾರಿಗೂ ನಿಮಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ಅಥವಾ ಇನ್ನೊಂದು ಕೊಡ್ತೀನಿ ಅಂತ ಯಾರು ಪಕ್ಷ ಅವ್ರಿಗೆ ಆಶ್ವಾಸನೆ ಕೊಡೋದು ನನಗೆ ಅಲ್ಲ ಅಂತ ಯಾರು ಕೊಟ್ಟಿಲ್ಲ. ಇವತ್ತು ನಾನು ಕಳೆದ ಬಾರಿ ಅಭ್ಯರ್ಥಿಯಾಗಿದ್ದೆ. ನಾನೊಂದಷ್ಟು ಸ್ನೇಹಿತರು, ನಮ್ಮೊಂದಷ್ಟು ಹಿರಿಯರು, ಸಂಘದ ಒಂದು ಪ್ರೋತ್ಸಾಹದಿಂದ ನಾನೊಂದು 12 ಸಾವಿರ ಓಟ್ ಬಿದ್ದು, ಮತ್ತು ಯಾವತ್ತಿಂದ ಇವತ್ತು 2 ಕೊರೋನಾ ಬಂದು, 1 ವರ್ಷ 2 ವರ್ಷ ಕೊರೋನಾ ಬಂದರೆ ಕೂಡ ಯಥೇಚ್ಛವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ಜನರಿಗೆ ಸೆಂಟ್ರಲ್ ಇದ್ದೀನಿ, ಪ್ರತಿ ಗ್ರಾಮಾಂತರ ಹಳ್ಳಿಗೆ ಹೋಗಿದ್ರೆ ಕೂಡ ಇವತ್ತು ನಾವು ಸಣ್ಣ ಪುಟ್ಟ ನಮ್ಮ ಏನು ಪ್ರಧಾನ ಮಂತ್ರಿದ ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ರಾಜ್ಯದ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದು ಜನಕ್ಕೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಅವರಷ್ಟು ಆಡಂಬರ ಮಾಡುವಂಥ ವ್ಯವಸ್ಥೆ ನಾನು ಕಲ್ತಿಲ್ಲ. ಯಾಕಂದ್ರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕವಾಗಿ ಯಾವ ರೀತಿ ಸಿದ್ಧಾಂತದಲ್ಲಿ ಮತ್ತು ಸ್ವಯಂ ಸೇವಕ ಯಾವ ರೀತಿ ನಡ್ಕೊಬೇಕು ಅದು ಪಕ್ಷ ಮತ್ತು ಸಂಘ ನಂಗೆ ಹೇಳ್ಕೊಟ್ಟಿದೆ. ಅದೇ ರೀತಿಯಲ್ಲಿ ಇರಬೇಕು ಹೊರತು ಅವ್ರ ರೀತಿ ಆಡಂಬರಕ್ಕೆ ನನಗೆ ವೈಯಕ್ತಿಕವಾಗಿ ನನಗೆ ಆಡಂಬರ ಇಷ್ಟ ಆಗಲ್ಲ ಸರಿ ಸರ್. ಸತ್ಯವಾಗಿ ಹೇಳ್ತೀನಿ, ಭಾರತ್ ಮಾತೆ ಆಣೆ ಹೇಳ್ತೀನಿ, ಖಂಡಿತವಾಗಿ ನನಗೆ ಇಲ್ಲಿ ಭಾರತ ಜನತಾ ಪಾರ್ಟಿ ಎಮ್ ಎಲ್ ಎ ಆಗಬೇಕು. ನಮ್ಮ ಕನಸಿತ್ತು ಪ್ರಧಾನಮಂತ್ರಿ ಆಗಬೇಕಂತ, ಆದರೂ ನಮ್ಮ ಕನಸಿತ್ತು CM ಆಗಬೇಕಂತ, ಆದರೂ ನಮ್ಮ ಕನಸಿತ್ತು MP ಆಗಬೇಕು ಕೋಲಾರದಲ್ಲಿ ಅಂತ ಆಯಿತು. ನಮ್ಮ ಕನಸು ಏನು ಇವಾಗ ಮುಂದೆ ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಬೇಕು, ಡೆವಲಪ್ಮೆಂಟ್ಗೆ ಮುಂಚೂಣಿ ಪಡಿಬೇಕು ನಮ್ಮ ಕನಸು. ಯಾಕಂದರೆ ಕೋಲಾರು ಬೆಂಗಳೂರಿಂದ 60 ಕಿಲೋಮೀಟರ್ ಇರೋದಕ್ಕೆ ಇದು ದೊಡ್ಡ ಹಳ್ಳಿಯಾಗಿ ಪರಿವರ್ತನೆ ಆಗಿದೆ. ನಿಮ್ಗೆ ಗೊತ್ತಿದೆ ಇವಾಗಿರೋ ಶಾಸಕರು ಎಷ್ಟು ಮಾತ್ರ ಕೆಲಸ ಮಾಡ್ತಿದ್ದಾರೆ. ಅವ್ರು ಇವಾಗ ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಜ್ಞಾಪಕ ಇರಲ್ಲ. ಅಫ್ಕೋರ್ಸ್ ಅವ್ರಿಗೆ ಏಜ್ ಫ್ಯಾಕ್ಟರ್ ಇರ್ಬೋದು, ಅವ್ರ ಬಗ್ಗೆ ನಾನು ದೂರ್ತಾ ಇಲ್ಲ. ಆದರೆ ಇನ್ನು ಮುಂದಕ್ಕಾದರೂ ಇವತ್ತು ಯಾಕಂದರೆ ಕೋಲಾರು ಒಂದಲ್ಲ ಒಂದು ದಿವಸ ಬೆಂಗಳೂರಿಗೆ ಉಪ್ನಾಗ ಅವ್ರು ಇವಾಗ ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಜ್ಞಾಪಕ ಇರಲ್ಲ. ಅಫ್ಕೋರ್ಸ್ ಅವ್ರಿಗೆ ಏಜ್ ಫ್ಯಾಕ್ಟರ್ ಇರ್ಬೋದು, ಅವ್ರ ಬಗ್ಗೆ ನಾನು ದೂರ್ತಾ ಇಲ್ಲ. ಆದರೆ ಇನ್ನು ಮುಂದಕ್ಕಾದರೂ ಇವತ್ತು ಯಾಕಂದರೆ ಕೋಲಾರು ಒಂದಲ್ಲ ಒಂದು ದಿವಸ ಬೆಂಗಳೂರಿಗೆ ಉಪನಗರ ಆಗೋ ಚಾನ್ಸಸ್ ತುಂಬಾ ಇದೆ. ನಿಮ್ಗೆ ಅಪ್ಪು ಇವತ್ತು ನರ್ಸ ಇದು ಕೆಆರ್ಪುರಮ್ವರೆಗೂ ಮೆಟ್ರೋ ಬರುವಂಥ ಅವಕಾಶ, ನೆಕ್ಸ್ಟ್ ಹೊಸಕೋಟೆಗೆ ಬಂದರೂ ಏನು ಹೆಚ್ಚಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಬೆಳಿಬೇಕಂದ್ರೆ ಕೋಲಾರ ಕಡೆ ಹೋಗಬೇಕು ಅಥವಾ ತುಮಕೂರು ಕಡೆ ಹೋಗಬೇಕು ಅಥವಾ ಈ ಕಡೆ ಹೋಗಬೇಕು. ಹಂಗಾಗಿ ಇದು ಉಪನಗರ ಅವಕಾಶ ಜಾಸ್ತಿ ಇದೆ, ಅದಕ್ಕೆ ನಾವು ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಕಷ್ಟ ಆಗ್ತದೆ. ಖಂಡಿತವಾಗಿ ನನ್ನ ಪಕ್ಷ ನಾನು ಲಾಸ್ಟ್ ಟೈಮ್ ಕೆಲಸ ಮಾಡಿರೋದು ಮತ್ತು ಸತತವಾಗಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ಒಂದು ದಿವಸ ರೆಸ್ಟ್ ತಗೊಂಡಿಲ್ಲ. ಪಕ್ಷದ ಏನು ಸೂಚನೆ ಮೇರೆಗೆ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ. ಸಾಕಷ್ಟು ಜವಾಬ್ದಾರಿ ನನ್ನ ತಗೊಂಡಿದ್ದೀನಿ ಪಕ್ಷದಲ್ಲಿ. ಯುವಮೋರ್ಚಾದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೀನಿ. 100% ಪಕ್ಷ ನನ್ನ ಗುರುತಿಡಿದು ಕೆಲಸಕ್ಕೆ ನನಗೆ ಅವಕಾಶ ಕೊಡ್ತಾರೆ, ಸೀಟ್ ಕೊಡ್ತಾರೆ, ನಾನು ಗೆಲ್ತೀನಿ. ಉತ್ತರ ಪ್ರದೇಶವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ.